ಎಲ್ರಿಗೂ ನಮಸ್ಕಾರ ಸೈಲೆನ್ಸ್ ಮೊದಲನೇದಾಗಿ ಇದು ಸಿನಿಮಾನೇ ಅಲ್ಲ ನನ್ನ ಪ್ರಕಾರ ಯಾಕೆಂದ್ರೆ ತುಂಬಾ ನೈಜವಾಗಿ ಚಿತ್ರೀಕರಣ ಮಾಡಿದ್ದಾರೆ ಎಲ್ಲ ಪಾತ್ರಧಾರಿಗಳು ಎಲ್ಲ ಯಾರು ಅಭಿನಯಿಸಿಲ್ಲ ಎಲ್ಲ ಜೀವಿಸಿದ್ದಾರೆ ಅಂತ ಅನ್ಸ್ತು ತುಂಬಾ ಹೊಸ ತರದ ಒಂದು ಆಲೋಚನೆ ಫೇಸ್‌ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಈ ಸಿನಿಮಾ ಬಗ್ಗೆ ಒಂದಷ್ಟು ಜನ ತುಂಬಾ ಖುಷಿಯಿಂದ ಅವರ ಮಾಹಿತಿನ ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡಾಗ ನಿಜವಾಗ್ಲೂ ಈ ಸಿನಿಮಾ ಇಷ್ಟು ಒಂದು ಪ್ರಭಾವ ಬೀರಿದೆ ಅಂತ ಒಂದು ಅನಿಸ್ತಾಯಿತು ಅದು ಸತ್ಯ ಅಂತ ಸಿನಿಮಾ ನೋಡಿದ ಮೇಲೆ ಗೊತ್ತಾಯಿತು ಪ್ರತಿಯೊಬ್ಬರು ಯಾರು ಇಲ್ಲಿ ಹೀರೋ ಹೀರೋಯಿನ್ ಇನ್ನೊಂದು ಪಾತ್ರ ಅಂತ ಅನಿಸಲೇ ಇಲ್ಲ ಆ ಒಂದು ಊರು ಆ ಊರಲ್ಲಿ ನಡೆಯತಾ ಇರುವಂತ ಒಂದು ಘಟನೆಗಳು ಅಲ್ಲಿ ನಡೆಯತಾ ಇರುವಂತ ಒಂದು ಕಥೆ ಆ ಊರಲ್ಲಿ ನಾವೊಬ್ಬರು ಅನ್ನುವಷ್ಟು ನೈಜವಾಗಿ ಈ ಚಿತ್ರ ಬಂದಿದೆ ತುಂಬಾ ಖುಷಿ ಆಯ್ತು ಈ ಸಿನಿಮಾ ನೋಡಿದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾಗೆ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ ನಮಸ್ಕಾರ ನನಗೆ ನವಂದು ಹಿಂದಿನ ಕಿರುಚಿತ್ರ ನೋಡಿ ಅವರ ಫ್ಯಾನ್ ಆಗಿದ್ದೆ ಗೊಣಿಚಿಲ್ಲ ಅದಾದ ಮೇಲೆಂದ ಇವರು ಕಂಬಳಿವಳ ಅಂತ ಅನೌನ್ಸ್ ಮಾಡಿದಾಗಿಂದ ಮಾಡ್ತಾರೆ ಮಾಡ್ತಾರೆ ಬರ್ತಾರೆ ಅಂತ ಬಂತು ಹಾಡು ಮೊದಲು ಬಂದಿತ್ತು ನನಗೆ ಹಾಡು ಇಷ್ಟ ಆಗಿತ್ತು ಸೋ ನವನ್ ಅವರಿಗೆ ನಂದು ಯಾವುದು ಸಿನಿಮಾ ಇಷ್ಟ ಇಲ್ಲ ಬಟ್ ಅವರ ಕೃತಿ ಬಗ್ಗೆ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ವಾರ ನನ್ನ ಕ್ಷಮೆ ಕೇಳ್ತಾ ಇದೀನಿ ಶುಕ್ರವಾರನೇ ನೋಡಬೇಕಿತ್ತು ಬಟ್ ನಂದೇ ಪರ್ಸನಲ್ ಹೆಲ್ತ್ ಸರಿ ಇರಲಿಲ್ಲ ಬಟ್ ಮಿಸ್ ಥಿಯೇಟರ್ ಅಲ್ಲೇ ನೋಡಿರುವ ಲಕ್ ಭಾಗ್ಯ ನನ್ನದು ಇದು ಯಾವ ಹೊಸಬ ಮಾಡಿರುವ ಚಿತ್ರಲ್ಲ ನೀವು ಇವರನ್ನ ಹೊಸದಾಗಿ ನೋಡಿರೋದ್ರಿಂದ ಅದು ಐ ವುಡ್ ಆಲ್ವೇಸ್ ಸೇ ಪ್ರೇಕ್ಷಕರಿಗೆ ಗೊತ್ತಿಲ್ಲದೆ ಇರಬಹುದು ಬಟ್ ಇದು ಯಾರು ಹೊಸಬ್ರು ಮಾಡಿರೋ ಚಿತ್ರ ಅಲ್ಲ ಸುಮಾರು ವರ್ಷ ಸಿನಿಮಾ ಬಗ್ಗೆ ಧ್ಯಾನಿಸಿ ಕನ್ನಡ ಚಿತ್ರರಂಗದ ಬಗ್ಗೆನೇ ಧ್ಯಾನಿಸಿ ಕನ್ನಡದ ಬಗ್ಗೆನೇ ಧ್ಯಾನಿಸಿ ಮತ್ತು ತನ್ನ ಊರನ ಬಗ್ಗೆನೇ ಧ್ಯಾನಿಸಿದ ಒಬ್ಬ ನಿಜವಾದ ಮುಂದಿನ ಭರವಸೆಯ ಒಬ್ಬ ನಿರ್ದೇಶಕ ಅಂತಲೇ ಹೇಳಬಹುದು ಇವತ್ತು ಆಕ್ಚುಲಿ ಅಲ್ಲಿ ಇರಬೇಕಾದ ದಯಾನಂದ ಹೇಳಿ ನೀವು ಹೋಗ್ರಿ ಹಿರಿಯ ನಿರ್ದೇಶಕ ನೀವು ಅಂತ ಹೇಳಿ ನನಗೆ ಯಾವತ್ತೂ ಅನಿಸಿಲ್ಲ ಬಟ್ ಇವತ್ತು ನವನ್ ನೋಡ್ಕೊಂಡು ಆಯ್ತು ನನ್ನ ವಾಯ್ಸ್ ಆಯಿತು ಅಂತ ಅನಿಸ್ತು ಅಷ್ಟು ಸುಂದರವಾಗಿದೆ ಕಂಬಳಿವಳ ಸುಮ್ಮನೆ ಈ ಅಕಸ್ಮಾತ್ ಸುಳ್ಳು ಹೇಳೋದಾರ ಸಖತ್ತಾಗಿದೆ ನೋಡಿ 100 ಡೇಸ್ ಅಂತ ನಾವು ತಪ್ಪಿಸ್ಕೊಳ್ಬೇಕಾಗಿ ಹೇಳಬೇಕು ಅಂತ ಕಾತ್ಕೊಂಡು ಹೇಳಬೇಕಲ್ಲ ಆಸ್ ಅ ಪ್ರೇಕ್ಷಕನಾಗಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಈ ಹುಡುಗ ಹುಡುಗಿ ಮತ್ತು ಅದೊಂದು ಒಳಗಿಂದಲೇ ಹೇಳ ಮಾಡಬೇಕು ಸಿನಿಮಾ ಮಾಡಬೇಕು ಮತ್ತು ಆ ತವಕದಲ್ಲಿ ಮಳೆ ಗಾಳಿ ಬಿಸಿಲು ಅದು ಐ ಆಮ್ ನಾಟ್ ಸಿಂಗ್ ಲಿಟ್ರಲ್ ಮಳೆ ಗಾಳಿ ಬಿಸಿಲು ಅಂತ ಹೇಳಿಕೊಂಡು ಏನೇ ಕಷ್ಟ ಬಂದರೂ ಕೂಡ ಅದನ್ನು ತಗೊಬಂದು ಒಂದು ಹಂತಕ್ಕೆ ತಂದು ಸಿನಿಮಾ ಮಾಡಿ ಸಿನಿಮಾ ಬಿಡುಗಡೆ ಮಾಡೋದು ಒಂದು ಯುದ್ಧವೇ ಸೊ ಆ ಯುದ್ಧದಲ್ಲಿ ಇವರ ಇಡೀ ತಂಡ ನಾನು ಮುಖ್ಯವಾಗಿ ಅವರು ಇನ್ನೊಬ್ಬ ಸೂಪರ್ ಸ್ಟಾರ್ ಮಿಸ್ ಆದರು ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶಿವ ಅವರು ಲಿಟ್ರಲಿ ನಿಜಕ್ಕೂ ಹಂಸಲೇಖ ಅವರ ಮ್ಯೂಸಿಕ್ ಬಗ್ಗೆ ನಾವೇನು ಹೇಳ್ತಿದ್ರಲ್ಲ ಒಂದು ಎಳೆ ಇಟ್ಕೊಂಡು ಅದನ್ನು ಮಾಡಿಸಿ ಹಾಡನ್ನು ಕಟ್ಕೊಂಡು ಆಮೇಲೆ ಅದರ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರು ಇದಾಗ್ತಿರುವಂಥದ್ದು ನೀವು ಇವತ್ತು ಒಂದು ಸಿನಿಮಾ ಇದರ ಫೈನಾನ್ಷಿಯಲ್ ಗಳಿಕೆ ಇದೆಲ್ಲ ಆಗಿರ್ಬೋದು ಬಟ್ ನಮ್ಮ ಇಂಡಸ್ಟ್ರಿಗೆ ಇದೊಂದು ಪರ್ವಕಾಲ ನಾವು ಏನೇ ಉತ್ಸವ ಮೂರ್ತಿಗಳನ್ನೆಲ್ಲ ನೋಡಿದ್ವಿ KGF ಆಗಿರ್ಬೋದು ದೊಡ್ಡ ಹಬ್ಬ ನಡೆದಿದೆ ಬಟ್ ಅದರ ಮಧ್ಯದಲ್ಲಿ ಇನ್ನೊಂದು ಮಜಲಿನ ಹೊಸ ಪೀಳಿಗೆಯ ಹೊಸ ತಂತ್ರಜ್ಞರ ಹೊಸ ನಟ ನಟಿಯರ ಅವಳಂತೂ ಹೊಸ ಕರ್ನಾಟಕ ಕ್ರಶ್ ಆಗುವ ಗ್ಯಾರಂಟಿ ಎಲ್ಲ ಇಟ್ಕೊಂಡಿದ್ದಾಳೆ ಆ ಹುಡುಗಿ ದಯವಿಟ್ಟು ಬನ್ನಿ ಯಾಕಂದರೆ ಮಿಸ್ ಮಾಡ್ಕೊಳ್ಳೋದು ಈ ತಂಡ ಅಲ್ಲ ಇವ್ರಿಗೆ ಹಣದ ಲಾಸ್ ಆಗಿರ್ಬೋದು ಶ್ರಮದ ಲಾಸ್ ಆಗಿರ್ಬೋದು ಕಲಾವಿದರು ಅದು ಮೊನ್ನೆ ಧನಂಜಯ ಚೆನ್ನಾಗ ಕಲಾವಿದರು ತೋಳಗಳಿದ್ದಂಗೆ ಇವನು ಹೋಗಿ ಇನ್ನೊಂದು ಸಿನಿಮಾ ಮಾಡ್ತಾನೆ ಇಲ್ಲ ಅದು ಇವನಿಗೆ ಗತಿ ಇಲ್ಲ ಬಿಕಾಸ್ ಯು ಆರ್ ಸೋ ಫಾಲನ್ ಇನ್ ಲವ್ ಲಾಸ್ಟಿಗೆ ಆ ಹುಡುಗಿ ಥರನೇ ಕೊನೆಗೂ ಅವ್ನ ಪ್ರೀತಿ ಹೆಂಗೆ ಅವಳು ಹೆಂಗೆ ಅವ್ಳ ಪ್ರೀತಿ ಮೇಲೆ ನಂಬಿಕೆ ಕಳ್ಕೊಳ್ಳಲ್ವೋ ಇವನು ಅಷ್ಟೇ ಇವನು ಸಿನಿಮಾ ಮೇಲೆ ಕಳ್ಕೊಳ್ಳಿ ಇನ್ನೊಂದು ಬರ್ತಾನೆ ಆದರೆ ನಾವು ಒಂದು ತುಂಬಿದ ದೊಡ್ಡ ಸಭೆಯಲ್ಲಿ ಸಿನಿಮಾ ನೋಡೋ ಒಂದು ಆನಂದ ಅದು ಇಷ್ಟು ಚಂದ ಇರುವ ಸಿನಿಮಾ ಒಂದು ನೋಡೋ ಆನಂದ ಇದೆಯಲ್ಲ ಅದನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಹಲವಾರು ವರ್ಷ ಮಳೆ ಬರದೇ ಇದ್ದಾಗ ನೀವು ಒಂದು ವೇಳೆ ಮಳೆಯಲ್ಲಿ ತೊಯ್ಯುವ ಮಕ್ಕಳಾಗಿ ಹೊರಗೆ ಬರ್ತೀರಾ ಇದು ನಾನು ಒಬ್ಬ ನಿರ್ದೇಶಕನ ಒಬ್ಬ ಕನ್ನಡಿಗನಾಗಿ ಒಬ್ಬ ಖುಷಿಯಾಗಿ ಹೊರಗೆ ಬಂದ ಪ್ರೇಕ್ಷಕ ಹೇಳ್ಕೊಡ್ತಾ ಇರುವಂಥ ಮಾತು ಕಂಬಳಿ ಹುಳ ನೋಡಿ ನೋಡದೇ ಇದ್ರೆ ಇದು ನಿಮ್ಮ ಲಾಸ್ ನಮ್ಮದಲ್ಲಿ ಏನಾಗುತ್ತೆ ಅದು ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ ರಾವಣ ಸಾಯ್ಬೇಕಾದ್ರೆ ರಾಮಂಗೆ ಹೇಳ್ತಾನೆ ನಾನು ಯಾಕೆ ನನ್ನ ಹತ್ರ ಎಲ್ಲ ಇತ್ತು ರಾಮ ಇಷ್ಟು ದೊಡ್ಡ ಇದು 10 ತಲೆ ಶಿವ ನ ಭಕ್ತ ನಾನು ದೊಡ್ಡ ಏನದು ಮಹಾಬ್ರಾಹ್ಮಣ ಆದರೂ ನಾನು ಸೋತೆ ಯಾಕೆ ಅಂತ ಹೇಳಿದ್ರೆ ನಿನ್ನ ಹತ್ರ ನಿನ್ನ ತಮ್ಮ ಇದ್ದ ನನ್ನ ಹತ್ರ ನನ್ನ ತಮ್ಮ ಇಲ್ಲ ಅಂತೇಳಿ ನಾವು ವಿಭೀಷಣನ ನಾಡಲ್ಲಿ ಬದುಕ್ತಾ ಇರುವಂತಹ ಒಂದು ಅನಾಥ ಭಾವ ದಯವಿಟ್ಟು ಈ ತಂಡಕ್ಕೆ ಕೊಡಬೇಡಿ ಇವರನ್ನು ಗೆಲ್ಲಿಸಿ ಇವರು ಇನ್ನೊಂದು ಮಹಾವಾದ ಹೊಸ ರಾಮರಾಜ್ಯವನ್ನು ಕಟ್ತಾರೆ ಸಿನಿಮಾದಲ್ಲಿ ಸಿನಿಮಾ ರಂಗದಲ್ಲಿ ಸೊ ಅದಕ್ಕೋಸ್ಕರ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮುಂದಿನ ಸಿನಿಮಾಕ್ಕೆ ಎಲ್ಲರೂ ಕೊಡದೇ ಇದ್ರೆ ಸರಿ ಇರೋಲ್ಲ ವಾರ್ದಿಸ್ಕೊತೀನಿ ನನಗೆ ರೋಲ್ ಕೊಡು ಏನೋ ಸಬ್ಟೈಟ್ಲಾದರೂ ಮಾಡ್ಕೊಡ್ತೀನಿ ಕೊಡು
ಎಲ್ಲರೂ ಹೇಳ್ತಾ ಇದ್ದೀನಿ, ನಿಜಕ್ಕೂ ಹೇಳ್ತಾ ಇದ್ದೀನಿ, ಇದೊಂದು ಅದ್ಭುತವಾದ ಸಿನಿಮಾ. ಸುಮ್ಮನೆ ಬನ್ನಿ ಸರ್, ನಿಮ್ಮ ಸುನೀಲ್ ಸರ್ ಹೇಳ್ದಂಗೆ ಅವ್ರು ಹೇಳಿದ್ರೆ ಅರ್ಧ ಟಿಕೆಟ್ ನಾನು ಕೊಡ್ತೀನಿ ಅಂತೇಳಿ, ಇವಳದ ಅರ್ಧ ಟಿಕೆಟ್ ನಾನು ಕೊಡ್ತೀನಿ, ಬನ್ನಿ ಸಿನಿಮಾ ನೋಡಿ. ಸಾಗಾಗಿದೆ, ದಯವಿಟ್ಟು ಬನ್ನಿ. ಮತ್ತು ಬಾಕಿ ಎಲ್ಲ ಸಿನಿಮಾ ಹೇಗೆ ಗೆಲ್ಸಿದ್ರು ಇದು ಗೆಲ್ಲಲೇಬೇಕು, ಯಾಕಂದರೆ ಸಾಕು ಜಾಸ್ತಿ ಮಾತಾಡ್ಬಿಟ್ಟೆ. ಬಟ್ ಬಿಲೀವ್ ಮೀ, ಎದೆ ಅಂತರಾಳದಿಂದ ಹೇಳ್ತಾ ಇರೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಟಿ ಕೆ ದಯಾನಂದ ಅವರಿಗೆ ಒಂದು ಕಿಸ್ಸು. ಯಾಕಂದರೆ ಅವರ ಫಸ್ಟ್ ಹೇಳಿದಾಗಿಂದ ನನಗೆ ಸಿನಿಮಾ ಬಗ್ಗೆ ಅಂದರೆ ಇದರ ನಿಜ ಶಕ್ತಿ ಬಗ್ಗೆ ಗೊತ್ತಾಯಿತು. ಸೊ ಆ್ಯಸ್ ಪ್ರೇಕ್ಷಕನಾಗಿ ನಾನು ಅವ್ರನ್ನ ಮೆಚ್ಚುತ್ತೀನಿ. ಹಾಗೆ ಯಾರೆಲ್ಲ ಸಿನಿಮಾ ನೋಡ್ಕೊಂಡು ಇದು ಮಾಡಿದ್ರು ಅವರೆಲ್ಲರಿಗೂ ಹೀರೋಯಿನ್ ಕಡೆಯಿಂದ ಒಂದು ಕಿಸ್ಸು. ಸೊ ದಯವಿಟ್ಟು ಬನ್ನಿ, ನಿಮಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಕಂಬಳಿ ಹುಳನ ಗೆಲ್ಸೋಣ, ನಾಳೆಯಿಂದ ಗೆಲ್ಸೋಣ. ಈಗ ಆಯ್ತು ಟೈಮು, ನಾಳೆ ಅನ್ಸೋ. ಬಾಯ್, ಗುಡ್ ನೈಟ್. ಸೊ ಎಲ್ರಿಗೂ ನಮಸ್ಕಾರ. ನನಗೆ ಈ ಸಿನಿಮಾ ಸ್ಕ್ರಿಪ್ಟು ಡೈಲಾಗ್ ಕೊಟ್ಟರೆ ಪೇಜ್ಗಟ್ಟಲೆ ಹೇಳ್ತೀನಿ, ಹಿಂಗೆ ಮೈಕ್ ಇಟ್ಟರೆ ಮಾತಾಡೋಕೆ ಬರೋಲ್ಲ. ನಾನು ಸಾಮಾನ್ಯವಾಗಿ ಎಲ್ಲೂ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ಬಟ್ ಇವತ್ತು ಕಂಬಳಿ ಉಳಿದ ಸಲುವಾಗಿ ಮಾತಾಡೇ ಮಾತಾಡ್ತೀನಿ. ನಿಜವಾಗ್ಲೂ ಸಿನಿಮಾ ನೋಡ್ತಾ ನೋಡ್ತಾ ತುಂಬ ಎಮೋಷ್ನಲ್ ಆಗಿ ಆಮೇಲೆ ಒಂದು ನರೇಷನ್ ಇಷ್ಟು ಚೆನ್ನಾಗಿರುತ್ತೆ ಸ್ಕ್ರೀನ್ ಮೇಲೆ, ಇದು ಹೊಸ ತಂಡ ಅಂತ ನಿಜವಾಗ್ಲೂ ನನಗಂತೂ ಅನ್ನಿಸ್ತಿಲ್ಲ. ನೀವು ಕರಡರು ತುಂಬ ವರ್ಷಗಳಿಂದ ಏನೋ ಮಾಡ್ತಿದ್ದೀರ, ನೀವು ಇಲ್ಲ ಕೊಳ್ಳೆಗಾಲಕ್ಕೆ ಹೋಗಿ ಏನೋ ಮಾಟ ಗೀಟ ಏನಾದ್ರು ಮಾಡಿಸ್ಕೊಂಡು ಈಗ ನಾನು ನಂಬೋದು ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟು ಇಲ್ಲಾಂದ್ರೆ ಪ್ರಶ್ನೆಗಳನ್ನ ಹಾಕೋದು. ಈ ಸಿನಿಮಾ ಎರಡೂ ಮಾಡಿದೆ, ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ನಗಿಸ್ಕೊಂಡೋಗಿದೆ, ಸೆಕೆಂಡ್ ಹಾಫ್ ಅಲ್ಲಲ್ಲೇ ಅಲ್ಲಲ್ಲೇ ಕೆಲವು ಕ್ವಶನ್ಗಳನ್ನ ಹಾಕಿದೆ. ಈಗ ನಮ್ಮ ಸೊಸೈಟಿಯಲ್ಲೇ ನಡೀತಕ್ಕಂಥ ಕೆಲವು ಇಶ್ಯೂಗಳನ್ನ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತಂದರೆ ನನಗಂತೂ ಇಷ್ಟು ಧೈರ್ಯ ಮಾಡಿ ಹೇಳಿದಾರಲ್ಲ ಆ ಥರದ ವಿಷಯಗಳನ್ನ ಅಂತ. ಆಮೇಲೆ ನಮ್ಮ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಇಷ್ಟು ಒಳ್ಳೆ ಸಿನಿಮಾಗಳು ಬರ್ತಿರೋದು ಅಂದರೆ ಹೊಸಬರು ಅನ್ನೋ ಕಾರಣಕ್ಕೋಸ್ಕರ ಯಾರು ಥಿಯೇಟರ್ ಕಡೆ ಬರ್ತಿಲ್ಲ, ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ. ಈ ಸಿನಿಮಾ ಅದ್ಭುತವಾಗಿದೆ, ಎಲ್ಲರೂ ನಮ್ಮ ಕನ್ನಡದ ಸಿನಿಮಾ ದಯಮಾಡಿ ಬಂದು ಈ ಸಿನಿಮಾನ ಗೆಲ್ಸಿ ಅಂತ ನಾನು ಹಾರ್ಟ್ಲಿ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಆಲ್ ದ ಬೆಸ್ಟ್, ನಿಮ್ಮ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀರಾ. ಆಮೇಲೆ ಇಲ್ಲಿನ ಪಾತ್ರಗಳು, ಅವನ ನಾಟ, ಸ್ವಾತಿ, ವಾಸಣ್ಣ, ಮತ್ತು ಇವ್ರು ಮಾಡಿರೋ ಪಾತ್ರ, ಪ್ರತಿ ಪಾತ್ರಗಳು, ಆಮೇಲೆ ಇವ್ರ ಮ್ಯೂಸಿಕ್ಕು, ಇವರು ಯಪ್ಪ ನಿಮ್ಮ ಪಾದಕ್ಕೆ ನಮಸ್ಕಾರ. ತುಂಬ ಚೆನ್ನಾಗಿದೆ, ದಯಮಾಡಿ ಕರ್ನಾಟಕರು ಬಂದು ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಒಂದು ಈಗ ಈಗ ನೋಡ್ತಿರೋ ಹಾಗೆ ಕನ್ನಡ ಚಿತ್ರರಂಗನೇ ಎಲ್ಲೋ ಹೊರಟೋಗಿದೆ. ಸೊ ನಮ್ಮ ಮಣ್ಣಿನ ಚಿತ್ರ, ನಮ್ಮ ಕನ್ನಡ ಭಾಷೆಯ ಚಿತ್ರ, ಅದರಲ್ಲಿ ನಮ್ಮ ಕನ್ನಡ ಪ್ರತಿಭೆಗಳು, ಅಪ್ಪ ಇವರು ಚೋಂಗಿ ಅಣ್ಣ ಅಭಿಮಾನಿ ಸಂಘದ ಮೊದಲನೇ ಅಧ್ಯಕ್ಷ ನಾನಾಗ್ತೀನಿ ದೇವರಾಣೆ. ಮತ್ತು ಎಲ್ಲ ಪಾತ್ರಗಳು ಸರ್ ಕಣ್ಣಲ್ಲಿ ನೀರು ಕಲಿಸ್ಬಿಟ್ರಿ, ಮತ್ತು ಮ್ಯೂಸಿಕ್ಕು, ಮತ್ತು ನಮ್ಮ ಹೀರೋ ಹೀರೋಯಿನ್ ಇಲ್ಲ ಮಾತಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಬನ್ನಿ 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 ಇನ್ನೂ ಜಾಗ. ಸೊ ಈ ಸಿನಿಮಾಗೂ ಇದೇ ಥರ ಒಂಚೂರು ಜಾಗ ಕೊಡಿ. ನಾಳೆಯಿಂದ ಇನ್ನೊಂದಷ್ಟು ಶೋಗಳು ಹೆಚ್ಚಾಗಲಿ, ಇನ್ನೊಂದಷ್ಟು ಪ್ರತಿಭೆಗಳು, ನಮ್ಮ ಥರ ಹೊಸ ಪ್ರತಿಭೆಗಳು ಬೆಳೀಲಿ, ಇನ್ನೊಂದಷ್ಟು ಶಕ್ತಿ ಬರಲಿ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಜಾಸ್ತಿ. ಈಗ ಆಲ್ರೆಡಿ ಬಂದಿದೆ, ಇನ್ನೂ ಬರಲಿ. ನಮ್ಮಂತ ಈಗ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ ಸರ್, ಒಂಚೂರು ಬೇಕಾಗತ್ತೆ. ಸೊ ಎಲ್ಲರೂ ದಯವಿಟ್ಟು ನಮ್ಮ ಕಂಬಳಿ ಹುಳ ತಂಡಕ್ಕೆ ಆಶೀರ್ವದಿಸಿ ಹಾರೈಸಿ, ಇನ್ನೂ ಒಂದಷ್ಟು ಜನ ತುಂಬಿಕೊಂಡ್ರೆ ಶೋಗಳು ಜಾಸ್ತಿ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನನಗೆ ಸ್ಪೀಚ್ಲೆಸ್ ಆಗಿದ್ದೀನಿ ಸಿನಿಮಾ ನೋಡಿ, ಯಾಕಂದರೆ ಸಿನಿಮಾ ಹಾಗಿದೆ, ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಅದ್ರ ಜೊತೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ, ಡೈರೆಕ್ಷನ್ ಇದೆ, ಮ್ಯೂಸಿಕ್ ಇದೆ, ಒಳ್ಳೊಳ್ಳೆ ನಟರು ಇದ್ದಾರೆ, ಯಾರು ನೋಡದೇ ಇರೋ ನಟರು ಇವತ್ತು ಕಾಣಿಸ್ಕೊಂಡು ಅಂಥ ನಟರು ಇದ್ದಾರೆ ಇದರಲ್ಲಿ. ಸೊ ಅವ್ರನ್ನ ಬೆಳೆಸ್ಬೇಕು, ಅದ್ರ ಜೊತೆ ಸಿನಿಮಾನೂ ಇನ್ನ ಎತ್ತರಕ್ಕೆ ತೊಗೊಂಡೋಗೋಣ. ಕಂಬಳಿ ಹುಳ ಜೈ ಕಂಬಳಿ ಹುಳ. ತುಂಬ ಅದ್ಭುತವಾದ ಪಾತ್ರಗಳಿದೆ ಸಿನಿಮಾನಲ್ಲಿ. ಸಿನಿಮಾಯಿಂದ ಹೊರಗೆ ಬಂದಾಗ ಆ್ಯಕ್ಚುಲಿ ಎಲ್ಲರೂ ಕ್ಯಾರೆಕ್ಟರ್ ಹೆಸರಲ್ಲಿ ನೆನ್ಪುಳಿತಾರೆ, ನಟ ಆಗಲಿ ಆ್ಯಂಡ್ ಸ್ವಾತಿ ಆಗಲಿ, ಚೋಂಗಿ ಆಗಲಿ, ಆಮೇಲೆ ನಾಗೇಶ್ ಆಗಲಿ, ಆಮೇಲೆ ತುಂಬ ಏನಂತಾರೆ ವಾಸಣ್ಣನ ಪಾತ್ರ. ಇನಿಷಿಯಲಿ ನಮಗೆ ತುಂಬ ಓವರ್ವೆಲ್ಮಿಂಗ್ ಅನಿಸುತ್ತೆ ಸಿನಿಮಾ, ಬಟ್ ಬರ್ತಾ ಬರ್ತಾ ಅದನ್ನು ಹೆಂಗೆ ಹಿಡಿಯತ್ತೆ ಆ್ಯಂಡ್ ವಿತ್ ಮ್ಯೂಸಿಕ್ ಇಟ್ ಈಸ್ ಜಸ್ಟ್ ಅಮೇಝಿಂಗ್. ಎರಡನೇ ಸೆಕೆಂಡ್ ಹಾಫಲ್ಲಂತೂ ಒಂದು ಎರಡು ಮೂರು ಟಿಶ್ಯೂ ಪೇಪರ್ ಹಿಂಗೆ ಹೊಟ್ಟೋಯ್ತು ಅಷ್ಟು ಅಳಿಸ್ಬಿಟ್ರು. ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ ಶಿವಪ್ರಸಾದ್ ಅವರು ಆ್ಯಂಡ್ ನವನ್ ಅವ್ರ ಡೈರೆಕ್ಷನ್ ಆ್ಯಂಡ್ ರೈಟಿಂಗ್ ಅಮೇಝಿಂಗ್. ಆ್ಯಕ್ಚುಲಿ ನಂಗೆ ಬೇಜಾರಾಗ್ತಿದೆ, ನಾನು ಮೊದಲನೇ ದಿವಸನೇ ಈ ಸಿನಿಮಾನ ನೋಡಲಿಲ್ಲ ಅಂತ ನಂಗೆ ತುಂಬ ರಿಗ್ರೆಟ್ ಆಗ್ತಿದೆ.
ಕಾರಣಾಂತರಗಳಿಂದ ಆಗಲಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಈ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಎಲ್ಲರೂ ತುಂಬ ಪ್ರಾಮಿಸಿಂಗ್ ಅನಿಸ್ತೀರಾ ಬ್ಯೂಟಿಫುಲ್ ಇವರಂತೂ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾರೆ ಅಂದರೆ ನಿಜವಾಗ್ಲೂ ನಮ್ಮ ಪಕ್ಕದಲ್ಲೇ ಆಗ್ತಿದೆಯೇನೋ ಅನ್ಸುತ್ತೆ ನಿಮ್ಮ ಲವ್ ಸ್ಟೋರಿ ಅಮೇಝಿಂಗ್ ಎಲ್ಲ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಎಲ್ಲರೂ ಬನ್ನಿ ಈ ಸಿನಿಮಾನ ನೋಡಿ ಖಂಡಿತ ಓವರ್ ನೈಟ್ ಮಿರಾಕಲ್ ಆಗುತ್ತೆ ಅಂತ ನನಗೆ ಸ್ಟ್ರಾಂಗ್ ಫೀಲಿಂಗ್ ಇದೆ ಎಲ್ಲರೂ ಬಂದು ಈ ಸಿನಿಮಾನ ಗೆಲ್ಸಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ಯೂಟಿಫುಲ್ ಕಂಗ್ರ್ಯಾಚುಲೇಷನ್ಸ್ ಆನ್ ಆಲ್ ದ ವೆರಿ ಬೆಸ್ಟ್ ದೊಡ್ಡವರೆಲ್ಲ ಹೇಳ್ಬಿಟ್ಟಿದ್ದಾರೆ ಯಾರು ದೊಡ್ಡವರೆಲ್ಲ ಸುಮ್ಮನೆ ನೀವು ಸೀನಿಯರು ಎಮೋಷನ್ಸ್ ಆರ್ ರಿಯಲಿ ಹೈ ಈಗ ಅಂದರೆ ಇದೆರಡನೇ ಸಲ ನಾನು ನೋಡ್ತಿರೋದು ಆದ್ರೂ ಇಷ್ಟು ನಾನು ಹೇಳೋಕ್ಕೆ ನನಗೆ ಪದಗಳೇ ಸಿಗ್ತಾ ಇಲ್ಲ ಅಷ್ಟು ಅದ್ಭುತವಾದಂಥ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿರೋದು ನಮ್ಮ ಅದೃಷ್ಟ ಇದು ನಮ್ಮ ಪುಣ್ಯ ಇದು ಅಂಥದ್ರಲ್ಲಿ ಕಂಬಳಿ ಹುಳ ಇಡೀ ತಂಡ ಹೊಸತು ನಟರು ನಟಿಯರು ಎಲ್ಲರೂ ಹೊಸಬ್ರು ಆದರೆ ಯಾರು ಹೊಸಬ್ರು ಅಂತ ತೇರೋಣಗೆ ಒಂದು ಸಲ ಎಷ್ಟು ನ್ಯಾಚುರಲ್ ಆ್ಯಕ್ಟಿಂಗ್ ರೀ ಅದ್ಭುತವಾದಂಥ ಆ್ಯಕ್ಟಿಂಗು ನಾವು ನೋಡ್ತಿರೋರು ಏಯ್ ನಮ್ಮ ಪಕ್ಕದಲ್ಲೇ ಎಲ್ಲೋ ನಡೀತಾ ಇದೆ ಇಲ್ಲೆಲ್ಲೋ ನಡೀತಾ ಇದೆ ಅನ್ನೋ ಥರ ಅಷ್ಟು ಆ ಒಂದು ನ್ಯಾಚುರಲ್ ಇದನ್ನು ತೊಗೊಂಬಂದಿದ್ದಾರೆ ಭಾಳ ಸೊಗಸಾಗಿದೆ ಎಮೋಷನ್ಸ್ ಅಂತೂ ಕ್ರೇಜಿ ಈ ಥರದ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇರೋದು ಅದೇ ಆಗಲೇ ಹೇಳಿದಾಗೆ ನಮ್ಮ ಪುಣ್ಯ ನವನ್ ಅವರಾಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಫ್ಯಾಬ್ಯುಲಸ್ ಇಡೀ ಸಿನಿಮಾದಲ್ಲಿ ಎಲಿವೇಷನ್ ಅಂತ ಇವಾಗ ಗೊತ್ತಾ ಶಿವಪ್ರಸಾದ್ ಅವ್ರು ಕೊಟ್ಟಿರ್ತಕ್ಕಂಥ ಮ್ಯೂಸಿಕ್ ಇದೆಯಲ್ಲ ಕ್ರೇಜಿ ಅಮೇಝಿಂಗ್ ಈ ಥರ ಸಿನಿಮಾಗಳನ್ನ ದಯವಿಟ್ಟು ನಮ್ಮ ಕನ್ನಡಿಗರು ಈ ಮಣ್ಣಿನ ಕಥೆಗಳನ್ನು ನಾವು ಎತ್ತಿ ಹಿಡಿಬೇಕಾಗತ್ತೆ ನಾವು ಸಪೋರ್ಟ್ ಮಾಡಬೇಕಾಗತ್ತೆ ಈ ಥರ ಸಿನಿಮಾಗಳಿಗೆ ನಾವು ಎನ್ಕರೇಜ್ ಮಾಡಬೇಕಾಗತ್ತೆ ಸೊ ದಯವಿಟ್ಟು ಎಲ್ಲರೂ ಕೈ ಜೋಡಿಸೋಣ ಈ ಥರ ಅದ್ಭುತವಾದಂಥ ಒಂದು ಪ್ರಯತ್ನಕ್ಕೆ ಒಳ್ಳೆಯ ತಂಡಕ್ಕೆ ನಾವು ಇನ್ನೂ ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊತೀನಿ ಆಲ್ ದಿ ವೆರಿ ಬೆಸ್ಟ್ ಟೀಮ್ ಭಾಳ ಸೊಗಸಾಗಿ ಮಾಡಿದ್ದೀರಾ ನಾವು ನಿಮ್ಮ ಫ್ಯಾನ್ಗಳಾಗ್ಬಿಟ್ಟಿದ್ದೀವಿ ತಾಯಿ ಮೇಲೆ ಒಂದು ಹಾಡಿದೆ ಐ ಥಿಂಕ್ ಅದು ಒನ್ ಆಫ್ ದ ಬ್ಯೂಟಿಫುಲ್ ರೆಂಡಿಷನ್ಸ್ ನಿಜವಾಗ್ಲೂ ಎಷ್ಟು ಅಳು ಬಂತು ಅಂದರೆ ಅದು ಕಥೆನ ಇನ್ನೆಲ್ಲಿಗೋ ಯಾವುದೋ ಮಟ್ಟಕ್ಕೆ ತೊಗೊಂಡೋಯ್ತು ನಾನು ಹೇಳ್ದಂಗೆ ಪ್ರತಿಯೊಂದು ಪಾತ್ರ ಆಗಿ ನೀವು ನಮ್ಮ ಮನಸ್ಸಲ್ಲಿ ಉಳಿತೀರ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಸೊ ನಿಮ್ಮ ಇನಿಷಿಯಲ್ ಡೇಸಲ್ಲೇ ಇಷ್ಟು ಒಳ್ಳೆ ಕಥೆ ಇಷ್ಟು ಒಳ್ಳೆ ಪಾತ್ರ ಮಾಡಿರೋದಕ್ಕೆ ಅಭಿನಂದನೆಗಳು ಸರ್ ತುಂಬ ಒಳ್ಳೆ ಪಾತ್ರಗಳನ್ನ ಕ್ರಿಯೇಟ್ ಮಾಡಿ ಕಂಗ್ರಾಚುಲೇಷನ್ಸ್ ಆಲ್ ದ ವೆರಿ ಬೆಸ್ಟ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಮ್ಮನ್ನು ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬನ್ನಿ ಸಿನಿಮಾ ನೋಡಿ ಎಸ್ ಥ್ಯಾಂಕ್ ಯು